ಬೆಸ್ಕಾಂ ಸರ್ಕಾರಿ ಇಲಾಖೆಗಳೆಲ್ಲ ಸೇರ್ಕೊಂಡು ಬೆಸ್ಕಾಂ ಗೆ ಕರೆಂಟ್ ಶಾಕ್ ಕೊಟ್ಟಿದೆ. ಜನಸಾಮಾನ್ಯರು ಒಂದು ತಿಂಗಳ ಕರೆಂಟ್ ಬಿಲ್ ಕಟ್ಟದಿದ್ರೆ ಶಿಕ್ಷೆ ಕೊಡ್ತಾರೆ. ಆದರೆ ಅದೇ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಬಿಲ್ ಅನ್ನು ಬಾಕಿ ಇರಿಸಿಕೊಂಡಿದೆ. ಬಿಬಿಎಂಪಿ ಜಲಮಂಡಳಿ ಸಣ್ಣ ನೀರಾವರಿ ಇಲಾಖೆ ಬಿಲ್ಲೇ ಕಟ್ಟಿಲ್ಲವಂತೆ. ಕರೆಂಟ್ ಬಿಲ್ ಪಾವತಿಸದ ನಗರಾಭಿವೃದ್ಧಿ ಇಲಾಖೆ ಆರ್ಡಿಪಿಆರ್ 7 ತಿಂಗಳಿನಿಂದ ಕೋಟಿ ಕೋಟಿ ರೂಪಾಯಿ ಕರೆಂಟ್ ಬಿಲ್ ಹಾಗೆ ಇದೆ, ಕಟ್ಟೇ ಇಲ್ಲ. ಗೃಹಜ್ಯೋತಿ ಜಾರಿಗೆ ಬಂದ ಮೇಲಂತೂ ಬಿಲ್ಲೇ ಕಟ್ಟೋದಕ್ಕೆ ಹೋಗಿಲ್ಲವಂತೆ. ಉಸಾಬರಿ ನಮಗೂ ಫ್ರೀ ಅಂತ ಅವರು. ಸರ್ಕಾರಿ ಇಲಾಖೆಗಳಿಂದ ಬೆಸ್ಕಾಂಗೆ ಒಟ್ಟು 6032 ಕೋಟಿ ರೂಪಾಯಿ ಬಿಲ್ ಬಾಕಿ ಇದೆ. ಹಲವಾರು ಬಾರಿ ನೋಟಿಸ್ ಕೊಟ್ಟರು ಕೂಡ ನೋ ಯೂಸ್. ಅದೇನೋ ಹೇಳ್ತಾರಲ್ಲ, ಮಾಡೋದಿಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಹಂಗಾಯ್ತು ಇವ್ರ ಕತೆ. ಸರ್ಕಾರಿ ಇಲಾಖೆಗಳೇ ಬಿಲ್ ಕಟ್ಟಿಲ್ಲ. ಅವರು ಅನ್ಕೊಂಡ್ರು, ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ, ಕಕ್ಕ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಎಲ್ರಿಗೂ ಫ್ರೀ. ಇವರು ಅದನ್ನೇ ಅನ್ಕೊಂಡ್ಬಿಟ್ಟಿದ್ರು, ನಮಗೂ ಫ್ರೀ ಇರುತ್ತೆ ಕರೆಂಟ್ ಬಿಲ್ಲು, ಮನೆಗಳಿಗೂ ಫ್ರೀ, ಸರ್ಕಾರಿ ಕಚೇರಿಗಳಿಗೂ ಫ್ರೀ, ನಾವೇನು ಕಟ್ಟಬೇಕು ಅಂತ ಇಲ್ಲ. ನಾವೇ ಸರ್ಕಾರದ ಭಾಗ, ನಾವೇ ಫ್ರೀ ಕೊಡ್ತೀವಿ ಮನೆ ಮನೆಗೆ. ನಾವೇ ಹೇಗೆ ಬಿಲ್ ಕಟ್ಟೋದು ಅಂತ ಅವ್ರು ಅನ್ಕೊಂಡಿರ್ಬೋದು. ಇಲ್ಲ ಸ್ವಾಮಿ, ನೋಡಿ ಆರ್ ಡಿ ಪಿ ಆರ್ ಇಲಾಖೆ ಬಾಕಿ ಉಳಿಸ್ಕೊಂಡಿರೋದು ಎಷ್ಟು? 4409 ಕೋಟಿ ಅಂತೆ. 4409 ಕೋಟಿ. ಸೀರಿಯಸ್ಲಿ, ನಗರಾಭಿವೃದ್ಧಿ ಇಲಾಖೆ 113 ಕೋಟಿ, ಸಣ್ಣ ಮತ್ತು ದೊಡ್ಡ ನೀರಾವರಿ ಇಲಾಖೆ 51 ಕೋಟಿ ರೂಪಾಯಿ, ನಗರಾಭಿವೃದ್ಧಿ ಇಲಾಖೆ 113 ಕೋಟಿ ರೂಪಾಯಿ. ಒಟ್ಟು ಬಾಕಿ ಇರೋದು 6032 ಕೋಟಿ. ಅದರಲ್ಲಿ ದೊಡ್ಡ ಪಾಲಿರೋದು ಆರ್ ಡಿ ಪಿ ಆರ್ ಇಲಾಖೆದು 4409 ಕೋಟಿ. ಬಿ ಬಿ ಎಂ ಪಿನೇ 820 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಜಲಮಂಡಳಿ 495 ಕೋಟಿ. ನಾಳೆ ನಿಮ್ಮನೇದು ಕಟ್ಟಬೇಡಿ ಬಿಲ್ಲು, ಒಂದು ತಿಂಗಳು ಬಿಡಿ. ಎರಡನೇ ತಿಂಗಳಿಗೆ ಬರ್ತಾರೆ, ಫೀಸ್ ಕಿತ್ಕೊಂಡು ಅವ್ರು ಪಾಡ್ಗರು ಹೋಗ್ತಾರೆ. ಹೇಳೋದು ಇಲ್ಲ, ನಾವು ಫೀಸ್ ಕಿತ್ತಿದ್ದೀವಿ ಅಂತ ಹೇಳೋದೇ ಇಲ್ಲ. ನೀವೆಲ್ಲ ಕರೆಂಟ್ ಹೋಯ್ತೇನೋ, ಲೋಡ್ ಶೆಡ್ಡಿಂಗ್ ಏನೋ ಅಂತ ಹಾಗೆ ಕೂತ್ಕೊಳ್ಬೇಕು ಮನೆಯೊಳಗೆ ಕತ್ಲೇಲಿ, ಹೇಳೋದೇ ಇಲ್ಲ ಯಾರು. ಅದರಲ್ಲಿ ಸರ್ಕಾರಿ ಕಚೇರಿಗಳೇ ದುಡ್ಡು ಕಟ್ಟಿಲ್ಲ, ಬಿಲ್ ಕಟ್ಟಿಲ್ಲ ಅಂದ್ರೆ ಇವ್ರನ್ನ ಯಾರು ಕೇಳ್ತಾರೆ? ನಮ್ಮ ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮುತ್ತಪ್ಪ ಈ ಹಿಂದೆ ಸಿದ್ದರಾಮಯ್ಯ ಹೇಳಿದ್ರು ನೋಡಿ, ಎಲ್ರಿಗೂ ಫ್ರೀ, ಎಲ್ರಿಗೂ ಫ್ರೀ, ಕರೆಂಟ್ ಎಲ್ರಿಗೂ ಫ್ರೀ, ಯಾರು ಕಟ್ಟೋದು ಬೇಡ ಅಂತ. ಇವರು ಹಾಗೆ ಅನ್ಕೊಂಡಿದ್ರೇನು, ನಮಗೂ ಗೃಹಜ್ಯೋತಿ ಬರುತ್ತೆ, ನಾವು ಬಿಲ್ ಕಟ್ಟಂಗಿಲ್ಲ, ಫ್ರೀ ನಮಗೆ ಅಂತ. ಅದಕ್ಕೆಲ್ಲಾದರೂ ಬಾಕಿ ಇರಿಸ್ಕೊಂಡ್ರೆ ಹೇಗೆ? ವಾಸುದೇವ, ಇದು 1 ರೂಪಾಯಿ 2 ರೂಪಾಯಿ ಬಾಕಿ ಉಳಿಸ್ಕೊಂಡಿರುವಂತಹ ಲೆಕ್ಕ ಅಲ್ಲ, ಬರೋಬ್ಬರಿ 6000 ಕೋಟಿ ರೂಪಾಯಿನ ಬೆಸ್ಕಾಂನ ಬಿಲ್ಲನ್ನು ಸರ್ಕಾರಿ ಇಲಾಖೆಗಳು ಈಗ ಬಾಕಿ ಉಳಿಸ್ಕೊಂಡ್ರು. ಅದರಲ್ಲೂ ಕೂಡ ಆರ್ ಡಿ ಪಿ ಆರ್ ಏನು ಇಲಾಖೆ ಇದೆ, ಒಟ್ಟು 4400 ಕೋಟಿ ರೂಪಾಯಿ ಕರೆಂಟ್ ಬಿಲ್ಲನ್ನು ಕಟ್ಟದೆ ಇಷ್ಟು ದಿನಗಳ ಕಾಲ ಕಳ್ಳಾಟ ಆಡ್ತಿರುವಂಥದ್ದು. ಇತ್ತ ಬಿ ಬಿ ಎಂ ಪಿ ಕೂಡ 700 ಕೋಟಿ ರೂಪಾಯಿನ ಏನು ಬೆಸ್ಕಾಂಗೆ ಕರೆಂಟ್ ಬಿಲ್ಲನ್ನು ಕಟ್ಟಬೇಕಿತ್ತು. ಇತ್ತಾಗ ಈ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಗಿರ್ಬೋದು, ನಗರಾಭಿವೃದ್ಧಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಎಲ್ಲವನ್ನು ಸೇರಿಸಿದರೆ ಬೆಂಗಳೂರಲ್ಲೇ ಇರುವಂತಹ ಏನು ಸರ್ಕಾರಿ ಇಲಾಖೆಗಳು ಒಟ್ಟು 6000 ಕೋಟಿ ರೂಪಾಯಿನ ಕಟ್ಟಬೇಕಾಗಿದೆ. ಆದರೆ ಎಷ್ಟೇ ನೋಟಿಸ್ ಕೊಟ್ಟರೂ ಕೂಡ ಈ ಇಲಾಖೆಗಳು ಬೆಸ್ಕಾಂಗೆ ದುಡ್ಡನ್ನು ಕಟ್ತಾ ಇಲ್ಲ. ಹೀಗಾಗಿ ಬೆಸ್ಕಾಂ ಸಾಕಷ್ಟು ಈಗ ನಷ್ಟದಲ್ಲಿ ಇರುವಂತಹ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಇದು ಬುಕ್ ಅಡ್ಜಸ್ಟ್ಮೆಂಟ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಬೆಸ್ಕಾಂ ತನ್ನ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ರೋಡ್ ಅಗಿಬೇಕಾಗುತ್ತೆ. ಆ ರೋಡ್ ಅಗಿಬೇಕಾದ ಸಂದರ್ಭದಲ್ಲಿ ಬಿ ಬಿ ಎಂ ಪಿಗೆ ದುಡ್ಡು ಕಟ್ಟಬೇಕು. ಆ ದುಡ್ಡುಗೂ ಮತ್ತು ಬಿಲ್ಗೂ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಮೆಂಟ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಇಲಾಖೆಗಳು 1000 ಕೋಟಿ ರೂಪಾಯಿನ ಬಿಲ್ಲನ್ನು ಕಟ್ಟಬೇಕಾಗಿದೆ. ಈಗ ಬೆಸ್ಕಾಂಗೆ ಈ ಬಿಲ್ಗಳು ಬರದೇ ಇರುವಂತಹ ಕಾರಣಕ್ಕಾಗಿ ಎಲ್ಲ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕುವಂತಹ ಕೆಲಸವನ್ನು ಈಗ ಬೆಸ್ಕಾಂ ಅಧಿಕಾರಿಗಳು ಮಾಡ್ತಿದ್ದಾರೆ. 1 ತಿಂಗಳು ಅಥವಾ 2 ತಿಂಗಳನ್ನು ಯಾರಾದರೂ ಜನಸಾಮಾನ್ಯರು ಕಟ್ಟದೆ ಹೋದರೆ ಇದೇ ಬೆಸ್ಕಾಂ ಅಧಿಕಾರಿಗಳು ಹೋಗ್ಬಿಟ್ಟು ಮನೆಯ ಫ್ಯೂಸ್ ಕಿತ್ತುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಈಗ 4000 ಕೋಟಿಯಷ್ಟು ಕಟ್ಟದೇ ಇದ್ರು ಕೂಡ ಕೇವಲ ನೋಟಿಸ್ ಕೊಡೋದ್ರಲ್ಲೇ ಈಗ ಕಾಲಹರಣ ಮಾಡ್ತಿರುವಂಥದ್ದು. ಸದ್ಯಕ್ಕೆ ಈಗ ಬೆಸ್ಕಾಂಗೆ ಕೇವಲ 5-6 ಇಲಾಖೆಯಿಂದಲೇ ಒಟ್ಟು 6000 ಕೋಟಿಯಷ್ಟು ಬಾಕಿ ಬಿಲ್ ಬರಬೇಕಾಗಿದೆ. ಇನ್ನು ಎಲ್ಲ ಇಲಾಖೆಗಳನ್ನು ಸೇರಿಸದೆ ಒಟ್ಟು 10000 ಕೋಟಿಯಷ್ಟು ಬಿಲ್ ಏನು ಬೆಸ್ಕಾಂಗೆ ಬರಬಹುದು ಅಂತ ಹೇಳ್ಬಿಟ್ಟು ಈಗ ಅಂದಾಜು ಮಾಡಲಾಗಿದೆ. ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಯಾವ ಇಲಾಖೆಯ ಅಧಿಕಾರಿಗಳು ದುಡ್ಡು ಕಟ್ಟೋದಿಲ್ವೋ ಅಂತಹ ಕಚೇರಿಗಳ ಫ್ಯೂಸ್ ಅನ್ನ ಕಿತ್ತುವಂತಹ ಕೆಲಸವನ್ನ ಈಗ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ವಾಸುದೇವ್. ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.